ವಿಚಾರ ಮಾಡ್ತಾ ಹೇಗಿದೆ ಸರ್? ಕಳೆದ ಎರಡು ದಿವಸ ನಾನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ. ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇದ್ದಾರೆ. ಯಾತಕ್ಕೆ ಅಂತಂತಂದರೆ ಅವ್ರು ಯಾರೂ ಕೂಡ ಮತಗಳನ್ನು ಜನರ ಹತ್ರ ಹೋಗಿ ಕೇಳೋದಕ್ಕೆ ಹಿಂಜರಿಕೆ ಪಡಿಬೇಕಾಗಿಲ್ಲ, ಹಿಂಜರಿಬೇಕಾಗಿಲ್ಲ ಅನ್ನೋ ಒಂದು ಭಾವನೆ ಇದೆ. ಯಾಕೆಂತಂದರೆ ಬಹಳಷ್ಟು ಜನ ನಮ್ಮ ಗ್ಯಾರಂಟಿ ಸ್ಕೀಮ್ಗಳ ಒಂದು ಫಲಾನುಭವಿಗಳಾಗಿದ್ದಾರೆ. ಸೊ ಅದ್ರೊಳಗೆ ಮಹಿಳೆಯರು ಬಹಳ ಖುಷಿಯಾಗಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಪಡೆದು. ಸೊ ಹಾಗಾಗಿ ಎಲ್ಲರೂ ಕೂಡ ಉತ್ಸಾಹದಿಂದ ಹೋಗಿ ಮತ ಕೇಳ್ತಿದ್ದಾರೆ. ಜನಗಳು ಕೂಡ ಬಹಳ ಉತ್ತಮವಾಗಿ ಪ್ರತಿಕ್ರಿಯಿಸಿದ್ದಾರೆ ಎಲ್ಲರೂ. ಸರ್, ಎಲ್ಲ ಒಂದು ಕಡೆ ಪೆಂಡ್ರಾ ವಿಷಯ ಈ ಭಾಗದಲ್ಲಿ ಎಫೆಕ್ಟ್ ಕೊಡುತ್ತಾ ಸರ್? ಈಗ ಜನ ಅರ್ಥ ಮಾಡ್ಕೋಬೇಕು. ಯಾಕೆಂತಂತಂದರೆ ಒಂದು ಕಡೆ ಬಿ ಜೆ ಪಿ ಪಕ್ಷ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇಷ್ಟೊಂದು ದೊಡ್ಡ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಆಗಿದೆ. ಅದು ಬಿ ಜೆ ಪಿ ಪಕ್ಷದ ನಾಯಕರಿಗೆ ಗೊತ್ತಿದ್ದರೂ ಕೂಡ ಅಂಥ ಒಬ್ಬ ಅಪರಾಧಿಗೆ, ಲೈಂಗಿಕ ಅಪರಾಧಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಸೊ ಜನ ಅರ್ಥ ಮಾಡ್ಕೋಬೇಕು ನಿಜವಾದ ಉದ್ದೇಶ ಏನು ಅಂತ ಹೇಳಿ. ಮತ್ತು ಬಿ ಜೆ ಪಿ ಪಕ್ಷ ಈ ರೀತಿ ಯಾರು ಲೈಂಗಿಕ ದೌರ್ಜನ್ಯ ನಡೆಸ್ತಾರೆ ಅಂಥವ್ರನ್ನ ರಕ್ಷಿಸ್ತಿರೋದೇ ಮೊದಲಲ್ಲ. ಬಹಳಷ್ಟು ಹಿಂದಿನ ಪ್ರಕರಣಗಳು ಕೂಡ ನಾವು ನೋಡಿದ್ರೆ ಇದೇ ಅವರು ಮಾಡ್ಕೊಂಡು ಬಂದಿರುವಂಥ ಕೆಲಸ. ನೀವು ಕತುವಾ ಇರ್ಬೋದು, ಉನ್ನಾವ್ ಇರ್ಬೋದು, ಹತ್ತರಾಸ್ ಇರ್ಬೋದು, ಬ್ರಿಜ್ ಭೂಷಣ್ ಸಿಂಗ್ ರೆಸ್ಲರ್ ಫೆಡರೇಷನ್ ಅಧ್ಯಕ್ಷನ ಪ್ರಕರಣ ಇರ್ಬೋದು, ಮಣಿಪುರಲ್ಲಿರ್ಬೋದು. ಸೊ ಎಲ್ಲ ಕಡೆಯೂ ಕೂಡ ಅವ್ರು ಯಾರು ಲೈಂಗಿಕ ದೌರ್ಜನ್ಯ ಎಸಗಿರ್ತಾರೆ ಅಂಥವ್ರ ಪರವಾಗಿ ನಿಂತಿದ್ದಾರೆ. ಅಂಥವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡಿದೆ. ಸೊ ಈ ಬಾರಿಯೂ ಕೂಡ ಅದೇ ಕೆಲಸ ಮಾಡಿದೆ. ಹಾಗಾಗಿ ಜನ ಎಚ್ಚೆತ್ಕೋಬೇಕು, ನಾವು ಅದನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀವಿ. 2019ರಲ್ಲಿ ಇತ್ತು. ಯಾಕೆಂತಂದರೆ ಅವಾಗ ಇನ್ನೂ ಗೊತ್ತಿರಲಿಲ್ಲ ಇದು. ಇದು ಬಂದಿದ್ದೇ ಹೋದ ವರ್ಷದಿಂದ ವೀಡಿಯೋಗಳಿದ್ದಾವೆ ಅಂತ ಹೇಳ್ತಾರೆ. ಹೋದ ವರ್ಷದಿಂದ ಇದ್ದರೂ ಕೂಡ ಅಲ್ಲಿ ಯಾರು ಲೋಕಲ್ಸ್ ಸ್ಥಳೀಯರು ಗೊತ್ತಿತ್ತು ಹೊರತು ಯಾರಿಗೂ ಗೊತ್ತಿರಲಿಲ್ಲ ಅದನ್ನು. ಬಟ್ ಹೋದ ವರ್ಷ ದೇವರಾಜೇಗೌಡರು ಅಲ್ಲಿ ಯಾರು ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದರು ಅಸೆಂಬ್ಲಿ ಚುನಾವಣೆಯಲ್ಲಿ ಹಾಸನದಲ್ಲಿ, ಅವರು ಪತ್ರ ಬರೆದಿದ್ದಾರೆ ಬಿ ವಿ ರಾಜ ವಿಜೇಂದ್ರಗೆ, ರಾಜ್ಯಾಧ್ಯಕ್ಷರಾಗಿರೋರಿಗೆ, ಮತ್ತು ಅದೇ ರೀತಿ ಅಮಿತ್ ಶಾಗೂ ಬರೆದಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಗೊತ್ತಿತ್ತು. ಸೊ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದು ಪೂರ್ತಿ ಹೊಣೆ. ಇವತ್ತೇನಾದರೂ ಒಬ್ಬ ಲೈಂಗಿಕ ಅಪರಾಧಿ ಇಷ್ಟೆಲ್ಲ ದೊಡ್ಡ ಪ್ರಕರಣ ಮಾಡಿ ಹಗರಣ ಮಾಡಿ ತಪ್ಪಿಸ್ಕೊಂಡಿದ್ರೆ ಅದ್ರ ಹೊಣೆ ಬಿ ಜೆ ಪಿ ಪಕ್ಷದ ಮೇಲೆ ಇರುತ್ತೆ. ಸರ್, ಈಗ ಜೋಶಿ ಅವರು ನಿನ್ನೆ ಒಂದು ಆರೋಪ ಮಾಡಿದರು, ಅವರು ಜರ್ಮನಿಗೆ ಹೋಗಲಿಕ್ಕೆ ನೇರವಾಗಿ ಸಿದ್ದರಾಮಯ್ಯ ಅವರ ಕಾರಣ. ಈಗ ಎಕ್ಸ್ಟರ್ನಲ್ ಅಫೇರ್ಸ್ ಅವರೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು, ಹಾಗಾಗಿ ವೀಸಾ ಅಗತ್ಯ ಇರಲಿಲ್ಲ ಜರ್ಮನಿಗೆ ಹೋಗೋದಕ್ಕೆ, ಅದಕ್ಕೆ ಹೋಗಿದ್ದಾರೆ ಅಂತ. ಸೊ ಅದರರ್ಥ ಏನು, ಇವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಿದ್ದಕ್ಕೆ ಅವ್ರು ಹೋಗಿದ್ದಾರೆ. ಇವ್ರಿಗೆ ಗೊತ್ತಾದ ಮೇಲೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ರದ್ದು ಮಾಡಬೇಕಾಗಿತ್ತು, ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸೊ ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ. ಸೊ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋಕ್ಕೆ ಬಿ ಜೆ ಪಿಯವರು ಯಾವಾಗಲೂ ಇನ್ನೊಬ್ಬರ ಮೇಲೆ ಗೋಬೆ ಕೊಡಿಸ್ತಾರೆ. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರು ರೇವಣ್ಣ ಅವ್ರದ್ದು ಕುಟುಂಬಕ್ಕೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ವಕೀಲನ ಕರ್ಕೊಂಡ್ಬಿಟ್ಟು ಈ ಚರ್ಚೆ ಬಗ್ಗೆ, ಪ್ರಜ್ವಲ್ ರೇವಣ್ಣ ಕೇಸ್ ಚರ್ಚೆ ಬಗ್ಗೆನೇ ಮಾತನಾಡಿದ್ದಾರೆ. ಈಗ ನಿಜವಾಗ್ಲೂ ಕೂಡ ಅವರು ಮನೆಯವರು ತಪ್ಪು ಮಾಡಿದ್ದಾರೆ, ತಪ್ಪಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅನ್ನೋ ಮನೋಭಾವನೆ ಇದ್ದಿದ್ರೆ ಅವರು ಅದನ್ನು ಕಾನೂನಿಗೆ ಬಿಟ್ಬಿಡ್ಬೇಕಾಗಿತ್ತು. ಅಫ್ಕೋರ್ಸ್ ರೇವಣ್ಣ ಅವ್ರ ಮನೆಯವರು, ಅವ್ರ ಮಗ ಅವ್ರಿಗೆ ಲಾಯರ್ ಇಟ್ಕೊಳ್ಳುವಂಥ ಹಕ್ಕಿರುತ್ತೆ. ಬಟ್ ಕುಮಾರಣ್ಣವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೂ ಅವ್ರ ಮನೆಯವ್ರಿಗೂ ಏನು ಸಂಬಂಧ ಇಲ್ಲ ಅಂತ. ಸಂಬಂಧ ಇದ್ಮೇಲೆ ಮತ್ತಾತಕ್ಕೆ ಇವರು ಅವ್ರನ್ನ ರಕ್ಷಿಸೋದಕ್ಕೆ ಲಾಯರ್ ಇಟ್ಕೊಳ್ಳೋದು ಅಂತ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಹೊರಗೆ ಮಾತ್ರ ಅವ್ರು ಹೇಳ್ತಾ ಇದ್ದಾರೆ ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ, ಅಂದರೆ ಒಳಗಡೆ ತಮ್ಮ ಪಕ್ಷದ ಸದಸ್ಯರನ್ನ ಉಳಿಸುವಂಥ ಕೆಲಸ ಮಾಡ್ತಾರೆ. ಅಲ್ಲ, ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಾವು ಯಾವತ್ತೂ ಕೂಡ ಕುಮಾರಸ್ವಾಮಿಯವ್ರಿಗಾಗಲಿ ಅಥವಾ ದೇವೇಗೌಡರಿಗಾಗಲಿ ಟಾರ್ಗೆಟ್ ಮಾಡಿಲ್ಲ ಈ ವಿಷಯದಲ್ಲಿ. ಈ ವಿಷಯದಲ್ಲಿ ನಾವು ಹೇಳ್ತಿರೋ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥರು, ಮತ್ತು ರೇವಣ್ಣ ಅವ್ರ ಮೇಲೂ ಕೂಡ ಮೇಲೂ ಕೂಡ ಕೇಸ ದಾಖಲಾಗಿದೆ. ಸೊ ಹಾಗಾಗಿ ಅವರು ತಪ್ಪಿತಸ್ಥರಿದೆ, ಅವ್ರಿಗೆ ಕಾನೂನು ಪ್ರಕಾರ ತನಿಖೆಯಾಗಿ ತಪ್ಪು ಕಂಡು ಬಂದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ವಿ. ಯಾವಾಗ ನಾವು ಕುಮಾರಸ್ವಾಮಿ ಅವ್ರ ಮೇಲಾಗಲಿ ದೇವೇಗೌಡರ ಮೇಲೆ ತಪ್ಪಾಗಿ ಹೇಳಿದ್ವಿ, ಇನ್ಫ್ಯಾಕ್ಟ್ ಅವರು ನಮ್ಮ ಪಕ್ಷದವ್ರ ಮೇಲೆ ಇಲ್ಲದೇ ಇರೋ ಗೂಬೆಗಳನ್ನು ಕೂಡಿಸಿದ್ರೆ ಆರೋಪ ಮಾಡ್ತಾರೆ. ತಪ್ಪಾಗಿರೋದು ಅವ್ರ ಪಕ್ಷದವರಿಂದ, ಅವ್ರ ಕುಟುಂಬದವರಿಂದ. ಆದರೆ ಅವ್ರು ಬೇರೆಯವ್ರ ಮೇಲೆ ಗೂಬೆ ಕೂಡಿಸೋದು ಆರೋಪ ಹೊರಿಸುವಂಥ ಕೆಲಸ. ಅಣ್ಣಾಮಲ್ಲಿ ಅವರು ಹೇಳ್ತಾರೆ, ಕರ್ನಾಟಕದಲ್ಲಿ ಏನೇ ಆದರೂ ಒಂದು ಬಿಸಿಲು ಜಾಸ್ತಿ ಆದರೂ ಅಥವಾ ಮಳೆ ಜಾಸ್ತಿ ಆದರೂ ಅದಕ್ಕೆ ನೇರವಾಗಿ ಮೋದಿಜಿನೇ ಕಾರಣ ಅನ್ನೋ. ನಾವ್ಯಾವಾಗ ಈಗ ಬರ ಬಂದಿದ್ದಕ್ಕಾಗಲಿ ಅಥವಾ ಫ್ಲಡ್ಸ್ ಬಂದಿದ್ದಕ್ಕಾಗಲಿ ಮೋದಿ ಕಾರಣ ನಾವೇನಾದರೂ ಹೇಳಿದ್ದೀವ? ಇನ್ನು ಬಿ ಜೆ ಪಿಯವರು ಆ ರೀತಿ ಹೇಳ್ತಿರ್ತಾರೆ, ಸಿದ್ದರಾಮಯ್ಯ ಕಾಲದಲ್ಲಿ ಬರ ಬಂದ್ಬಿಡ್ತು ಅಂತ. ಬಟ್ ನಾವು ಯಾವತ್ತೂ ಕೂಡ ಆ ರೀತಿ ಯಾವತ್ತೂ ಆರೋಪ ಮಾಡಿಲ್ಲ. ನಾವೇ ಹೇಳಿದ್ದು ಬರ ಬಂದರೆ ಅದಕ್ಕೆ ಪರಿಹಾರ ಕೊಡಿ ಅಂತ ಹೇಳಿ. ಅದು ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ಬರ ಪರಿಹಾರ ನಾವು ಇಸ್ಕೊಳ್ಬೇಕಾಗಿದ್ದು ನಮ್ಮ ಹಕ್ಕು. ಅದನ್ನು ಕೊಡದೆ ಅವರು ಸತಾಯಿಸಿದ್ರೆ ನಾವು ಕೋರ್ಟ್ಗೆ ಹೋಗಿ ಪಡ್ಕೊಂಬಂದಿದ್ದೀವಿ. ಸರ್, ಅಂದರೆ ಎಲ್ಲ ವಿಷಯದಲ್ಲಿ, ಅಂದರೆ ಈ ಬೆಂಡ್ರಾ ವಿಷಯದಲ್ಲಿ ಸಂಬಂಧಪಟ್ಟಂತೆ ಪತ್ರ ಬರೆದಂತ, ಇವರು ಎಲ್ಲದಕ್ಕೂ ಸಣ್ಣ ವಿಷಯಕ್ಕೂ ಪತ್ರ ಬರೀತಾರಾ? ಇಲ್ಲಿ ಸಾಕಷ್ಟು ಪತ್ರ ಬರೆದಿಲ್ಲ. ಈ ರಾಜ್ಯ ಸರ್ಕಾರ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಆ ಕೆಲಸ ಮಾಡಿದೆ. ನಾವು ವಿಶೇಷ ತನಿಖಾ ದಳನ ರಚಿಸಿದ್ದೀವಿ. ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ತನಿಖೆ ಮಾಡ್ಬೋದು ಅದನ್ನು ಮಾಡ್ತಾರೆ. ಅದನ್ನು ಮೀರಿದ್ದಾಗ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಾಗ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರ. ಹಾಗಾಗಿ ನಾವು ಬರೆದಿದ್ದೇವೆ. ಅದೇ ನೇಹಾ ಪ್ರಕರಣದಲ್ಲಿ ಯಾಕೆ ಪತ್ರ ಬರೆದಿಲ್ಲ? ನೇಹಾ ಪ್ರಕರಣದಲ್ಲಿ ಪತ್ರ ಬರೆಯೋದಕ್ಕೆ ಅವಶ್ಯಕತೆ ಏನಿಲ್ಲ. ಯಾಕೆಂತಂದರೆ ಆರೋಪಿನ ಅರೆಸ್ಟ್ ಮಾಡಿದ್ವಿ, ಆರೋಪಿನ ತಪ್ಪಿಸ್ಕೊಂಡು ಹೋಗಿರಲ್ಲ, ಕರ್ನಾಟಕ ಬಿಟ್ಟು ಹೋಗಿರಲ್ಲ. ಆದರೆ ಈ ಪ್ರಕರಣದಲ್ಲಿ ಆರೋಪಿ ಅಪರಾಧಿ ದೇಶ ಬಿಟ್ಟೆ ಹೋಗಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾಗಿದೆ. ರಾಮೇಶ್ವರ ಕಫೆ ವಿಚಾರದಲ್ಲಿ ಎನ್ಐಎದಾಗೂ ಪತ್ರ ಬರ್ಬೋದಿತ್ತು, ಅದನ್ನು ಮಾಡಲಿಲ್ಲ.
ಕೆಫೆ ಬ್ಲಾಸ್ಟ್ ಪ್ರಕರಣದಲ್ಲಿ ಕೂಡ ಎನ್ ಐ ಅವರಿಗೆ ಪತ್ರ ಬರೀಬಹುದು ಮುಂಚಿತವಾಗಿ. ನಮ್ಮ ಸರ್ಕಾರದಲ್ಲಿ ನಮ್ಮ ಏನು ತನಿಖಾ ದಳಗಳಿವೆ ಅವ್ರು ಸಮರ್ಥವಾಗಿವೆ, ಹಾಗಾಗಿ ಅವರಿಗೆ ಕೊಟ್ಟಿದ್ವಿ. ಆದರೆ ಕೇಂದ್ರ ಸರ್ಕಾರ ಇಲ್ಲ ಅವ್ರಿಗೆ ಎನ್ ಐಗೆ ಕೊಡಬೇಕು ಅಂತ ಹೇಳಿದಾಗ ಕೊಟ್ಟಿದ್ದಾರೆ, ನಾವು ಅದಕ್ಕೇನು ತಕರಾರು ಮಾಡಿಲ್ಲ. ಸರ್ ಎಷ್ಟು ಗೆಲ್ಲಬಹುದು ಕರ್ನಾಟಕದಲ್ಲಿ ಈಗಾಗಲೇ? ನಮಗೆ ಇರೋ ಫೀಡ್ಬ್ಯಾಕ್ ಪ್ರಕಾರ ನಾವು 28 ಸೀಟ್ಗಳಲ್ಲಿ ಈ ಸರಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಇಷ್ಟೇ ಅಂತ ಹೇಳೋದಕ್ಕೆ ಬರೋದಿಲ್ಲ, ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಾಗೆ 15-20 ಸ್ಥಾನ ಬರುವಂಥ ನಿರೀಕ್ಷೆ ಇದೆ. ಹಾಸನದಲ್ಲಿ ಏನು ಆಗ್ಬೋದು ಸರ್ ಏನು ಮುಖ್ಯವಾಗಿ, ಯಾಕಂದರೆ ಸಿ ಡಿ ಪ್ರಕರಣ ಸಾಕಷ್ಟು ಒಂದು ಪರಿಣಾಮ? ಹಾಸನದಲ್ಲಿ ಈ ಸಿ ಡಿ ಪ್ರಕರಣ ಅಥವಾ ಪೆನ್ ಡ್ರೈವ್ ಪ್ರಕರಣ ಬರೋಕ್ಕಿಂತ ಮುಂಚಿಂದನೂ ಕೂಡ ನಮ್ಮ ಅಭ್ಯರ್ಥಿ ಪರವಾಗಿ ಒಲಿವಿತ್ತು, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ಇತ್ತು. ಸೊ ಪೆನ್ ಡ್ರೈವ್ ಪ್ರಕರಣದಿಂದ ಅಂತಲ್ಲ, ಇಲ್ಲದೇ ಹೋದರೂ ಕೂಡ ಅವ್ರ ಬಗ್ಗೆ ಆ್ಯಂಟಿ ಇನ್ಕ್ಯುಬೆನ್ಸಿ ಇತ್ತು, ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಗೆಲ್ತಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ಬಂದಿದೆ. ಸರ್, ಧಾರವಾಡ ಕ್ಷೇತ್ರದಲ್ಲಿ ಅಸೂಟಿಯವರು ಹೊಸಮುಖ, ಬಿಜೆಪಿಯವರು ಹೇಳ್ತಾರೆ ಹರಕೆ ಕುರಿಯನ್ನಾಗಿ ಮಾಡಿದಾರ ಅಸೂಟಿಯವರು. ಅಸೂಟಿಯವರು ಏನು ಹೊಸಮುಖ ಅಲ್ಲ ಈ ಜಿಲ್ಲೆಗೆ, ಯಾಕೆಂತಂದರೆ ಅವ್ರ ಹಿಂದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದರು, ಅಭ್ಯರ್ಥಿಗಳಾಗಿದ್ದರು, ಅವಾಗ ದುರದೃಷ್ಟವಶ ಸೋತರು. ಅದಾದಮೇಲೆ ಮತ್ತೆ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಅಸೆಂಬ್ಲಿ ಚುನಾವಣೆಯಲ್ಲಿ, ಆದರೆ ನಾವು ಬೇರೆಯವ್ರು ಕೊಟ್ಟಿದ್ವಿ, ಆದರೂ ಅವಾಗ ಎಲೆಕ್ಷನಲ್ಲಿ ಅವ್ರು ನಡೆಸಿದ್ದಾರೆ. ಸೊ ಈ ಭಾಗದಲ್ಲಿ ಅವರು ಸಕ್ರಿಯವಾದ ರಾಜಕಾರಣದಲ್ಲಿ ಇದ್ದಾರೆ, ಸಾರ್ವಜನಿಕ ಸೇವೆಗಳಿದ್ದಾರೆ. ಸೊ ಅವ್ರೇನು ಹೊಸ ಮುಖ ಸರ್? ತಮಗೆ ಮಾಹಿತಿ ಇದ್ದಂಗೆ ಧಾರವಾಡ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ಒಂದು ಚುನಾವಣೆ ಎದುರಿಸ್ತಿದ್ದಾರೆ ಅಂತ ಅನಿಸ್ತಿದೆಯಾ ನಾಯಕರೆಲ್ಲ? ಖಂಡಿತ, ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಬಾರಿ ಈ ಚುನಾವಣೆಯನ್ನು ಎದುರಿಸಿದ್ದಾರೆ, ನಮ್ಮ ಅಭ್ಯರ್ಥಿನ ಗೆಲ್ಲಿಸುವಂಥ ಎಲ್ಲ ಪ್ರಯತ್ನ ಕೂಡ ಮಾಡ್ತಾರೆ.